ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಆಕ್ಚುಲಿ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ, ಅಮೂಲ್ಯ ಪ್ರೆಗ್ನೆಂಟ್ ಆಗಿದ್ದಲ್ಲ, ಇವಾಗ ನಮ್ಮ ಗೌರ್ಮೆಂಟು ಒಂದು ಹೊಸ ಬಿಲ್ ತರ್ತಾ ಇದೆ, ಈ ಬಿಲ್ಲಿಂದ ನಮ್ಮ ಇಡೀ ರಾಜ್ಯನೇ ಖುಷಿ ಪಡುವಂತ ಸುದ್ದಿ. ಯಾಕಂದ್ರೆ ಈ ಬಿಲ್ ತಂದ್ಮೇಲೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗರಿಗೂ 100% ಕೆಲಸ ಸಿಗುತ್ತೆ. ನಾವು ಯಾರೂ ಅನ್ಎಂಪ್ಲಾಯ್ಡ್ಗಳ ಥರ ರೋಡ್ ರೋಡ್ ಅಲಿಯೋದೇ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲಾ ಪ್ರೈವೇಟ್ ಕಂಪ್ನಿಗಳೂ 100% ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ಬೇಕಂತ ಈ ಗೌರ್ಮೆಂಟು ಹೊಸ ರೂಲ್ಸ್ನ ತಾಂಬರ್ತಾ ಇದೆ. ಏನು ಈ ರೂಲ್ಸು? ಈ ರೂಲ್ಸಲ್ಲಿ ಏನೇನಿರುತ್ತೆ? ಇದೇ ಥರ ರೂಲ್ಸ್ ತಂದ ಬೇರೆ ಸ್ಟೇಟ್ಗಳ ಗತಿ ಏನಾಗಿದೆ? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೌರ್ಮೆಂಟ್ ಕೆಲಸದಲ್ಲಿ ಯಾವ ಥರ OBC SC ST ಎಲ್ಲ ರಿಸರ್ವೇಷನ್ ಇರುತ್ತಲ್ಲ, ಅದೇ ರೀತಿ ಈಗ ಪ್ರೈವೇಟ್ ಕೆಲಸದಲ್ಲೂ ಕೂಡ ಈ ಥರ ರಿಸರ್ವೇಷನ್ ತರಬೇಕಂತ ನಮ್ಮ ಗೌರ್ಮೆಂಟು ಹೋರಾಡ್ತಾ ಇದೆ. ಅದು ಜಾತಿಗೋಸ್ಕರ ಅಲ್ಲ, ಭಾಷೆಗೋಸ್ಕರ. ಕನ್ನಡ ಯಾರಿಗೆ ಮಾತಾಡಕ್ಕೆ ಬರುತ್ತೆ ಅಂಥವ್ರಿಗೆ ಈ ಬಿಲ್ ಯಾವುದು ಅಂದರೆ, ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ ಇನ್ ದ ಇಂಡಸ್ಟ್ರಿ, ಫ್ಯಾಕ್ಟ್ರಿ ಅಂಡ್ ಅದರ್ ಎಸ್ಟಾಬ್ಲಿಷ್ ಬಿಲ್ ಅಂತ. ಈ ಬಿಲ್ನ ಪ್ರಕಾರ ಕರ್ನಾಟಕದಲ್ಲಿ ಇರುವಂಥ ಕಂಪ್ನಿಗಳು ಮ್ಯಾನೇಜ್ಮೆಂಟ್ ಪೋಸ್ಟಲ್ಲಿ 50% ನಮ್ಮ ಕನ್ನಡಿಗರಿಗೆ ರಿಸರ್ವೇಷನ್ ಕೊಡಬೇಕು. ಮ್ಯಾನೇಜ್ಮೆಂಟ್ ಅಂದರೆ ಯಾವ್ಯಾವ ಇದಾವೆ ಅದರಲ್ಲಿ? ಸೂಪರ್ವೈಸರಿ, ಟೆಕ್ನಿಕಲ್ಲು, ಆಪರೇಷನಲ್ಲು, ಅಡ್ಮಿನಿಸ್ಟ್ರೇಟಿವ್ ಮತ್ತು ಹೈಯರ್ ರೋಲ್ಸ್. ಇದರಲ್ಲೆಲ್ಲದರಲ್ಲೂ 50% ರಿಸರ್ವೇಷನ್ ಕೊಡಬೇಕಂತ ಈ ಬಿಲ್ ಹೇಳುತ್ತೆ. ಅನ್ಸ್ಕಿಲ್ಡು, ಕ್ಲಿನಿಕಲ್ಲು, ಸೆಮಿಸ್ಕಿಲ್ಡು, ಸ್ಕಿಲ್ಡು, IT ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ಸ್, ಇದರಲ್ಲೆಲ್ಲದರಲ್ಲೂ 75% ರಿಸರ್ವೇಷನ್ ಕೊಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ಮತ್ತು ಗ್ರೂಪ್ ಸಿ, ಗ್ರೂಪ್ ಡಿ ನೌಕರಿಗೆ. ಗ್ರೂಪ್ ಸಿ ಅಂದರೆ ಈ ಕಾರ್ಪೊರೇಟ್ ಕಂಪ್ನಿನಲ್ಲಿ ಏನಿರ್ತಾರೆ, ಮೇ ಬಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು ಅಥವಾ ಆಫೀಸ್ ಬಾಯ್ಗಳು ಇರ್ಬೋದು, ಈ ಥರ ಒಂದು ಕೆಟಗರಿನಲ್ಲಿ ಇರೋರಿಗೆ 100% ರಿಸರ್ವೇಷನ್ ಕೊಡಬೇಕು ಅಂತ ಗೌರ್ಮೆಂಟು ಈ ಥರ ಬಿಲ್ ತಗೊಂಬಂದಿದೆ. ಈ ರಿಸರ್ವೇಷನಲ್ಲಿ ನಾವು ಎಲಿಜಿಬಲ್ ಆಗಬೇಕಂದ್ರೆ ನಾವು ಇದೇ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರಬೇಕು ಅಥವಾ ಮಿನಿಮಮ್ 15 ವರ್ಷ ಈಗ ನಾವು ಕರ್ನಾಟಕದಲ್ಲಿ ಇರಬೇಕು, ನಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಇದನ್ನು ಯಾರು ಡಿಸೈಡ್ ಮಾಡ್ತಾರೆ? ಇದು ಒಂದು ಗೌರ್ಮೆಂಟ್ ಎಂಟಿಟಿ ಇರುತ್ತೆ, ಆ ಗೌರ್ಮೆಂಟ್ ಎಂಟಿಟಿನಲ್ಲಿ ನಾವು ಒಂದು ಎಕ್ಸಾಮ್ ಬರೀಬೇಕು, ಆ ಎಕ್ಸಾಮ್ ಬರೆದು ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟಿಂದ ನಮಗೆ ಇವರು ಹೈರ್ ಮಾಡ್ತಾರೆ. ಒಂದು ವೇಳೆ ಕಂಪ್ನಿಗಳು ಇದನ್ನು ಫಾಲೋ ಮಾಡಲಿಲ್ಲದ್ರೆ ಅವ್ರಿಗೆ 10,000 ರಿಂದ 20,000 ಫೈನ್ ಆಗ್ತಾರೆ. ಆಮೇಲೆ ಈ ರೂಲ್ಸ್ನ ಎಲ್ಲಿವರೆಗೂ ತರಲ್ಲ ಅಲ್ಲಿವರೆಗೂ ಡೈಲಿ 100 ರುಪೀಸ್ ಅಂತ ಫೈನ್ ಆಗ್ತಾರೆ. 100 ರುಪೀಸ್ ಎಷ್ಟು ದೊಡ್ಡ ಅಮೌಂಟ್ ಅಂತ ಗೊತ್ತಿಲ್ಲ, ಬಟ್ 100 ರುಪೀಸ್ ಫೈನ್ ಆಗ್ತಾರೆ. ಈ ಗೌರ್ಮೆಂಟು ಯಾಕೆ ಈ ಬಿಲ್ ತರ್ತಿದ್ದೀರಾ ಅಂತ ಕೇಳಿದ್ರೆ, ಇವ್ರು ಹೇಳ್ತಾರೆ ಈ ಬೇರೆ ಬೇರೆ ಕಂಪ್ನಿಗಳು ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದಿರೋ ಕಂಪ್ನಿಗಳು ಬೆಂಗಳೂರಲ್ಲಿ ಇವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರು ಜಮೀನನ್ನು ತಗೊಂಡು ಅವರು ಇಲ್ಲಿ ಬಿಸ್ನೆಸ್ ಮಾಡಿ ಇವ್ರು ದುಡ್ಡು ಮಾಡ್ತಿದ್ದಾರೆ, ಇವರು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಮತ್ತು ಬೇರೆ ಬೇರೆ ಥರದ ಫೆಸಿಲಿಟಿ ತಗೊಂತಿದ್ದಾರೆ, ಆದರೆ ಇಲ್ಲಿರೋ ಲೋಕಲ್ ಎಡ್ಸ್ಗೆ ಯಾವುದೇ ರೀತಿ ಪ್ರಯೋಜನ ಮಾಡ್ತಾ ಇಲ್ಲ, ಇಲ್ಲಿರೋ ಲೋಕಲ್ ಎಡ್ಸ್ ವಂಚಿತ ಆಗ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಅಂದರೆ ನಮ್ಮ ಲೇಬರ್ ಮಿನಿಸ್ಟರ್ ಆಗಿರೋ ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ದಾರೆ ಈ ಥರ. ಆದರೆ ಯಾವಾಗ ಗೌರ್ಮೆಂಟ್ ಈ ಥರ ಬಿಲ್ ತರಬೇಕಂತ ಐಡಿಯಾ ಮಾಡ್ತೋ ಅವಾಗ್ಲಿಂದನೂ ಎಲ್ಲ ಇಂಡಸ್ಟ್ರಿಯಲಿಸ್ಟು ಗೌರ್ಮೆಂಟ್ಗೆ ಬ್ಯಾಕ್ಲ್ಯಾಶ್ ಮಾಡ್ತಿದ್ದಾರೆ, ಅಂದರೆ ಈ ಬಿಲ್ ಸರಿ ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದು ಡಿಸ್ಕ್ರಿಮಿನೇಷನ್ನು ಅಂತ. ಯಾರ್ಯಾರು ಈ ಥರ ಮಾತಾಡ್ತಿದ್ದಾರೆ? ಕಿರಣ್ ಮಜುಂದಾರ್, ಇವರು ಬಯೋಕಾನ್ನ CEO. ಅವ್ರೇನು ಹೇಳ್ತಾರೆ, ಆ್ಯಸ್ ಎ ಟೆಕ್ ಅಪ್ ಆಗಿರೋ ಬೆಂಗಳೂರಿನ ಈ ಲೋಕಲ್ಗೆ ಅಪರ್ಚುನಿಟಿ ಕೊಡಬೇಕು ಅಂತ ನೀವು ಗ್ಲೋಬಲಲ್ಲಿರೋ ಒಂದು ಪೊಸಿಷನ್ನ ಹಾಳು ಮಾಡ್ಕೊತಿದ್ದೀರಾ. ಗ್ಲೋಬಲಲ್ಲೇ ಬೆಂಗಳೂರು 1 ಟೆಕ್ ಅಪ್ ಆಗಿದೆ, ಇದರಿಂದ ಗ್ಲೋಬಲಲ್ಲಿ ಬೆಂಗಳೂರು ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ, ಇದರಲ್ಲಿ ಎಷ್ಟೋ ಇಂಡಸ್ಟ್ರಿಗಳು ಬೆಂಗಳೂರಿಂದ ಬಿಟ್ಟು ವಾಪಸ್ ಹೋಗ್ತವೆ, ಇದರಿಂದ ಲಾಂಗ್ ಟರ್ಮಲ್ಲಿ ನಮ್ಮ ಕರ್ನಾಟಕಕ್ಕೆ ಕೆಟ್ಟದಾಗುತ್ತೆ ಅಂತ ಅವರೊಂದು ಟ್ವೀಟ್ ಮಾಡಿದ್ದಾರೆ. ನಮ್ಮ ಇನ್ಫೋಸಿಸ್ನ ಕೋಫೌಂಡರ್ ಆಗಿರೋ ಮೋಹನ್ ದಾಸ್ ಪೈನ್ ಅವರು ಹೇಳ್ತಾರೆ, ಇದು ಬಿಲ್ಲು ಒಂದು ಡಿಸ್ಕ್ರಿಮಿನೇಷನ್ನು ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ಲು, ಇದು ಬೇರೆಯವರ ಮೇಲೆ ದಬ್ಬಾಳಿಕೆ ಮಾಡ್ದಂಗಾಗುತ್ತೆ, ಬೇರೆಯವ್ರನ್ನ ಅವಕಾಶನ ಕಿತ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಎ ವೆರಿ ರಿಗ್ರೆಸಿವ್, ಅನ್ನೆಸರಿ, ಡ್ರಕೋನಿಯನ್, ಅನ್ಕಾನ್ಸ್ಟಿಟ್ಯೂಷನಲ್, ಇಲ್ಲಿಗಲ್ ಬಿಲ್. ನ್ಯಾಸ್ಕಾಮ್ ಅಂತ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನಿ, ಇದು ಒಂದು IT ಕಂಪ್ನಿಗಳಿಗೆ ಒಂದು ರೆಗ್ಯುಲೇಟರ್ ಇದ್ದಂಗೆ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಇಂಡಿಯಾದಲ್ಲಿ IT ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಇದೆ, ನಾವು ಗ್ಲೋಬಲ್ಗೆ IT ಹಬ್ ಆಗಿದ್ದೀವಿ, ಗ್ಲೋಬಲ್ ಅವರು ನಮ್ಮ IT ಸರ್ವಿಸ್ನ ಯೂಸ್ ಮಾಡ್ತಾ ಇದ್ದಾರೆ, ನಾವು 55% ಮಾರ್ಕೆಟ್ ಶೇರ್ ಹೊಂದಿದ್ದೀವಿ ಗ್ಲೋಬಲಲ್ಲಿ, ನಾವೇನಾದರೂ ಈ ಥರ ಮಾಡಿದ್ರೆ ನಾವು ಗ್ಲೋಬಲ್ ಪೊಸಿಷನ್ ಕಳ್ಕೊಬೇಕಾಗುತ್ತೆ, ಎಷ್ಟೋ ಜನ ಕೆಲಸ ಕಳ್ಕೊಬೇಕಾಗುತ್ತೆ. ಈಗ ಯಾರಿಗೋ ಕೆಲಸ ಕೊಡೋಕ್ಕೋಗಿ ಎಷ್ಟೋ ಜನ ಕೆಲಸ ಕಳ್ಕೊಬೇಕಾಗುತ್ತೆ, ಇದರಿಂದ ಎಕನಾಮಿ ಕೊಡ್ತಾ ಬೀಳುತ್ತೆ, ತುಂಬ ಕಂಪ್ನಿಗಳು ಎಗೇನ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಇವರು ವಾರ್ನ್ ಮಾಡ್ತಾ ಇದ್ದಾರೆ, ಇದನ್ನು ವಾಪಸ್ ತಗೊಳ್ಳಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಮತ್ತೆ ಇವರೊಂದು ಮೆನ್ಷನ್ ಮಾಡಿದ್ದಾರೆ, ಈ IT ಕಂಪ್ನಿಗಳಿಂದ ನಮ್ಮ ಕರ್ನಾಟಕಕ್ಕೆ 25% GDP ಕಾಂಟ್ರಿಬ್ಯೂಷನ್ ಬರುತ್ತೆ. ನಾನು ಕೂಡ ಆ ಡೇಟಾ ಹೇಳಿದ್ದೆ ನಿಮ್ಗೆ ಒಂದ್ಸಲ ಸಾಫ್ಟ್ವೇರ್ ಕಂಪ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ನಮ್ಮ ಕರ್ನಾಟಕ ಏನಾದರೂ 100 ರೂಪಾಯಿ ದುಡಿತಾ ಇದ್ರೆ ಅದರಲ್ಲಿ 25 ರೂಪಾಯಿ ಜಸ್ಟ್ ಈ IT ಕಂಪ್ನಿಗಳಿಂದ ಬರ್ತಾ ಇದೆ. ಅಂದರೆ ಇವ್ರು ಯಾರತ್ರ ಹೋಗಿ ಬೇರೆಯವರಿಗೆ ದುಡ್ಡನ್ನ ಸ್ಪೆಂಡ್ ಮಾಡೋದಿರಲಿ, ಅಥವಾ ಇವರು ಒಂದು ಮನೆ ಬಾಡಿಗೆ ತಗೊಳೋದಿರಲಿ, ಅಥವಾ ಹಳ್ಳಿಗಳಿಗೆ ಹೋಗಿ ಇವರು ಅಪ್ಪ ಅಮ್ಮಗೆ ದುಡ್ಡು ಕಳಿಸೋದಿರಲಿ, ಇದರಿಂದ ನಮ್ಮ ಕರ್ನಾಟಕದ GDPಗೆ 25% ಯೂಸ್ ಆಗ್ತಾ ಇದೆ. ಅದೇ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಅಂದರೆ ಎಷ್ಟು ಜನ ಅಗ್ರಿಕಲ್ಚರ್ ಮಾಡ್ತಾರೆ, ಎಷ್ಟು ಜನ ಅಗ್ರಿಕಲ್ಚರಿಂದ ಜೀವನ ಮಾಡ್ತಾರೆ, ಅದರಿಂದ ಎಷ್ಟಾಗ್ತಿದೆ ಗೊತ್ತಾ? 17% ಆಗ್ತಿದೆ.
25% ಜಸ್ಟ್ ಈ ಐ ಟಿ ಇಂಡಸ್ಟ್ರಿ ನಮ್ಮ ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಇದೇನಾದರೂ ಹೆಚ್ಚು ಕಡಿಮೆ ಆದರೆ ಒಡೆತ ಬೀಳೋದು ನಮ್ಮ ಕರ್ನಾಟಕದ ಜಿ ಡಿ ಪಿಗೆ ಅಂತಲೇ ಅವ್ರು ವಾರ್ ಮಾಡ್ತಾ ಇದ್ದಾರೆ. ಇವರು ಮಾಡಿರೋ ಟ್ವೀಟಿಗೆ ಆಂಧ್ರ ಪ್ರದೇಶದ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಇದ್ದಾರಲ್ವ, ಟಿ ಡಿ ಪಿ ಪಕ್ಷದ ಸಿ ಎಂ, ಅವ್ರ ಮಗ ಟ್ವೀಟ್ ಮಾಡಿದ್ದಾರೆ, ನಿಮಗೆ ಬೆಸ್ಟು ಫೆಸಿಲಿಟಿ ಕೊಡ್ತೀವಿ, ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಕೊಡ್ತೀವಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಿಕೊಡ್ತೀವಿ, ನಿಮ್ಮ ಎಲ್ಲ ಕಂಪ್ನಿಗಳನ್ನ ವೈಝಾಗಿಗೆ ಶಿಫ್ಟ್ ಮಾಡಿ, ನಿಮ್ಮ ಎಲ್ಲ ಕಂಪ್ನಿಗಳನ್ನ ವೈಝಾಗ್ ಶಿಫ್ಟ್ ಮಾಡಿದ್ರೆ ನಾವು ಇದೆಲ್ಲ ಫೆಸಿಲಿಟಿ ಕೊಡ್ತೀವಿ, ದಯವಿಟ್ಟು ಶಿಫ್ಟ್ ಮಾಡಿ ಅಂತ ಅವ್ರು ಟ್ವೀಟ್ ಮಾಡಿದ್ದಾರೆ. ಈ ಥರ ಎಲ್ಲ ಬ್ಯಾಕ್ ಲ್ಯಾಶ್ ಬಂದಮೇಲೆ ಸಿ ಮತ್ತು ಡಿ ಗ್ರೂಪ್ ಎಂಪ್ಲಾಯ್ಗಳಿಗೆ 100% ರಿಸರ್ವೇಷನ್ ಕೊಡಬೇಕು ಅಂತ ಟ್ವೀಟ್ ಮಾಡಿದಾರಲ್ಲ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಆ ಟ್ವೀಟ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ ಇದನ್ನು ನಾವಿನ್ನೂ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಇನ್ನು ನಾವು ಪೂರ್ತಿ ಇದು ಮಾಡಿಲ್ಲ, ಇದನ್ನು ಹೋಲ್ಡಲ್ಲಿ ಇಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಇದೇ ಥರ ಒಂದು ಲಾನ ಹರಿಯಾಣ ತಗೊಂಬಂದಿತ್ತು. ಅದು ಏನು ಹೇಳಿತ್ತಂದರೆ, ಈ 30,000 ಯಾರು ಕೆಳಗಡೆ ಸಂಬಳ ತಂತಾರಲ್ಲ ಅವ್ರಿಗೆ ಕಂಪ್ನಿಗಳಲ್ಲಿ 75% ರಿಸರ್ವೇಷನ್ ಕೊಡಬೇಕು ಅಂತ. ಅವ್ರು ಬಿಲ್ನ ಪಾಸ್ ಮಾಡಿಬಿಟ್ಟಿದ್ರು, ಹೇಳ್ತಾ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಆ ಥರ ಪವರ್ ಇದೆ, 16(4)ನಲ್ಲಿ ನಮ್ಗೆ ಆ ಥರ ಪ್ರಾವಿಜನ್ ಇದೆ. ಏನಂದರೆ ನಾವು ಹಿಂದುಳಿದ ವರ್ಗದವ್ರಿಗೆ ನಾವು ಅವ್ರನ್ನ ಮುಂದೆ ತರೋಕ್ಕೆ ಈ ಥರ ನಾವು ರಿಸರ್ವೇಷನ್ ತರೋಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಇದೆ ಅಂತ ಅವ್ರು ಹೇಳಿದರು. ಆ್ಯಕ್ಚುಲಿ ಹರಿಯಾಣ ಹೈಕೋರ್ಟು ಈ ಬಿಲ್ನ ರಿಜೆಕ್ಟ್ ಮಾಡ್ತು. ಯಾಕಂದರೆ ಅದು ಹೇಳ್ತಾ ಇದರಿಂದ ಇನ್ಸ್ಪೆಕ್ಟರ್ ರಾಜ್ ಸೃಷ್ಟಿಯಾಗುತ್ತೆ. ಅಂದರೆ ಈಗ ನೀವು ಏನು ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಮಾಡ್ತೀರಾ, ಅಲ್ಗೊಂದು ಇನ್ಸ್ಪೆಕ್ಟರ್ ಬಿಡ್ತೀರಾ, ಇನ್ಸ್ಪೆಕ್ಟರ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಅಂತಲ್ಲ, ಅದಕ್ಕೆ ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇರ್ತಾರಲ್ವ, ಇದಕ್ಕೂ ಒಂದು ಲೇಬರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಇವ್ರೇನು ಮಾಡ್ತಾರೆ, ಆ ಇಂಡಸ್ಟ್ರಿಗಳನ್ನ ಹಗಲೆಲ್ಲ ಕಾಡಿಸ್ತಾರೆ, ನೀವು ಈ ಥರ ಕ್ವಾರ್ಟರ್ಲಿ ಮ್ಯಾನೇಜ್ ಮಾಡಿಲ್ಲ, ಕಮ್ಮಿ ಇದೆ, ಜಾಸ್ತಿ ಇದೆ ಅಂತ. ಇಲ್ಲಿ ಕರಪ್ಷನ್ ಜಾಸ್ತಿ ಆಗುತ್ತೆ, ಪ್ರೈವೇಟ್ ಕಂಪ್ನಿಗಳಲ್ಲಿ ಕೂಡ ಕರಪ್ಷನ್ ಆಗುತ್ತೆ. ಹಿಂದೆ ಯಾವ ಥರ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಕರಪ್ಷನ್ ಆಗುತ್ತೆ ಅಂತ ಅಲಿಗೇಷನ್ ಇತ್ತಲ್ಲ, ಅದೇ ರೀತಿ ಈಗ ಮುಂದೆ ಹೋಗ್ತಾ ಹೋಗ್ತಾ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೂಡ ಕರಪ್ಷನ್ ಆಗುತ್ತೆ. ಆಮೇಲೆ ಜಾಸ್ತಿ ಗೌರ್ಮೆಂಟ್ ಮಧ್ಯ ಮಧ್ಯ ಬಿಸ್ನೆಸ್ಗಳಲ್ಲಿ ಇಂಟರ್ಫೇರ್ ಮಾಡೋದ್ರಿಂದ ಬಿಸ್ನೆಸ್ಗಳು ಸಸ್ಟೈನ್ ಆಗೋದು ಭಾಳ ಕಷ್ಟ. ಬಿಕಾಸ್ ಈ ಥರ ಜಗತ್ತಲ್ಲೇ ಆಗ್ತಾ ಬಂದಿದೆ, ಯಾವ ಕಂಟ್ರಿ ಜಾಸ್ತಿ ಬಿಸ್ನೆಸ್ಗೆ ಇಂಟ್ರಪ್ಟ್ ಮಾಡುತ್ತೆ, ಅದು ಜಾಸ್ತಿ ರೂಲ್ಸು ರೆಗ್ಯುಲೇಷನ್ ಸೆಟ್ ಮಾಡೋಕೆ ಹೋಗುತ್ತೆ, ಆ ಕಂಟ್ರಿಗಳಲ್ಲಿ ಬಿಸ್ನೆಸ್ಗಳು ಸಸ್ಟೈನ್ ಆಗಲ್ಲ, ಆ ಕಂಟ್ರಿ ಉದ್ದಾರನೂ ಆಗಲ್ಲ. ಚೈನಾ ಈ ಥರ ಮಾಡಿ ಮಾಡಿ 1961 ಅವನ ಈ ಪಾಲಿಸಿನೇ ಚೇಂಜ್ ಮಾಡಿಕೊಂಡ, ಚೈನಾ ಕಂಟ್ರಿನ ಓಪನ್ ಮಾಡ್ದ. ನಮ್ಮದು ಅದೇ ಥರ ತಾನೇ ಆಗಿದ್ದು, ಮುಂಚೆ ಲೈಸೆನ್ಸ್ ರಸ್ ತಾನೇ ಇದ್ದಿದ್ದು. ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ 1,000 ಲೈಸೆನ್ಸ್ ಬೇಕಿತ್ತು ನಮಗಿಲ್ಲಿ. ಅವಾಗ 1991 ನಮ್ಮ ಕಂಟ್ರಿನ ಲಿಬರಲೈಸೇಷನ್ ಮಾಡಿಸ್ಮೇಲೆ, ಕಂಟ್ರಿನ ಓಪನ್ ಮಾಡಿದ್ಮೇಲೆ ನಮ್ಮ ಕಂಟ್ರಿದು ಜಿ ಡಿ ಪಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಅಂದರೆ ನೀವು ಬಿಸ್ನೆಸ್ಗೆ ಟೂ ಮಚ್ ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿತ್ತು. ಆಮೇಲೆ ಆರ್ಟಿಕಲ್ 19(1)G ಪ್ರಕಾರ ಇದು ಅನ್ಕಾನ್ಸ್ಟಿಟ್ಯೂಷನಲ್ಲು. ಯಾಕಂದರೆ ಆರ್ಟಿಕಲ್ 19(1)G ಏನು ಹೇಳುತ್ತೆ ಅಂದರೆ, ನಮ್ಮ ದೇಶದಲ್ಲಿರೋ ಪ್ರಜೆ ನಮ್ಮ ಇಂಡಿಯಾದಲ್ಲಿ ಅವ್ನು ಯಾವ ರಾಜ್ಯದಲ್ಲಿ ಬೇಕಿದ್ರು ಹೋಗಿ ಯಾವ ಪ್ಲೇಸಲ್ಲಿ ಬೇಕಿದ್ರು ಹೋಗಿ ಅವನು ಟ್ರೇಡ್ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಡ್ಡ ಬರಲ್ಲ. ಬಟ್ ನೀವು ತಂದಿರೋ ಇಲ್ಲ ಈ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಾ ಇದೆ, ಅದರಿಂದ ನಾನು ಈ ಬಿಲ್ನ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ ಹರಿಯಾಣ ಕೋರ್ಟು ಆ ಬಿಲ್ನ ರಿಜೆಕ್ಟ್ ಮಾಡಿತ್ತು. ಆ್ಯಕ್ಚುಲಿ ಇದರಿಂದ ಏನು ಗೊತ್ತಾಗುತ್ತೆ, ಈ ಬಿಲ್ ಕೂಡ ಸಸ್ಟೈನ್ ಆಗಲ್ಲ. ಇವ್ರು ಅದು ಗೊತ್ತಿದ್ರು ಯಾಕೆ ತಾಂಬಂದ್ರು ನಮಗಂತೂ ಗೊತ್ತಿಲ್ಲ. ಬಟ್ ನಿಮಗೆ ಈ ಬಿಲ್ ಬಗ್ಗೆ ಏನು ಅನಿಸುತ್ತೆ, ಇದು ಸರಿನಾ ತಪ್ಪ, ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ.